ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅರಸನಕೋಟೆ ಕಿರಿ ಸೊಸೆಗೆ ಅತ್ತೆ ಆರೈಕೆ ಮಾಡಿದ್ರೆ ಈ ಹಿರಿ ಸೊಸೆಗೆ ಮಾವ ಆರೈಕೆ ಮಾಡ್ತಾನೆ. ಸಮಯ ಅಲ್ಲ, ವಾಕಿಂಗ್ ಮಾಡೋ ಸಮಯ. ಚೀರಪ್ ಚೀರಪ್. ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀರಾ ನಿಮ್ಮನ್ನ ಮಾವನ ಪಡೆಯೋದಕ್ಕೆ. ಅರಸನಕೋಟೆಯಲ್ಲಿದ್ದಿದ್ರೆ ಕೈಗೊಬ್ರು ಕಾಲ್ಗೊಬ್ರು ಇರ್ತಿದ್ರು, ಆದ್ರೆ ಇಲ್ಲಂತೂ ಯಾರಿದಾರಮ್ಮ ನಿಮ್ಗೆ? ಅದಕ್ಕೆ ನಿನ್ ಸಪೋರ್ಟ್ಗೆ ನಾನಿದ್ದೀನಿ, ನಡಿ. ಅಲ್ಲ, ಮಾತಾಡಬಾರ್ದು. ಕಪ್ ಮಾವ, ಬೀಗನೇ ಹಾಕಿಲ್ಲ, ಇಲ್ಲ ನಾನು ಬೀಗ ತಂದು ಬೇಡ, ನಾನು ತರ್ತೀನಿ. ಎಲ್ಲಿಟ್ಟಿದ್ಯಾ ಹೇಳು. ಅಲ್ಲಿ ಟಿ ವಿ ಹತ್ರ ಇಟ್ಟಿದ್ದೀನಿ. ಮಾವ ಫೋನ್ ಕೊಡಿ. ಮಾವ ಹೇಳಿಯಪ್ಪ. ಯಜಮಾನ್ರೇ, ನಾನು ಪಾರು. ಪಾರು, ನೀನ್ ಯಾಕೆ ಅಪ್ಪನ ಫೋನಿಂದ ಫೋನ್ ಮಾಡಿದ್ಯಾ? ಅದು ಮಾವ ಬಂದಿದ್ರು, ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರೆ. ಹೊರಗ ಎಲ್ಲಿಗೆ? ಅಯ್ಯೋ, ದಾರಿ ಹಿಡ್ಕೊಂಡ್ರೆ ಆಯ್ತಪ್ಪ, ಆಮೇಲೆ ಹೇಳ್ತೀರಪ್ಪ. ಹಲೋ, ಅಯ್ಯೋ, ಊಟ ಮಾಡದೆ ಮರ್ತು ಹೋಗಿದ್ದೀನಲ್ಲ. ಪಾರು ಬೇರೆ ಸ್ವಲ್ಪನೂ ಬಿಡದೆ ತಿನ್ಕೊಂಡ್ ಬರ್ಬೇಕು ಅಂತ ಹೇಳಿದ್ಲು. ಮಾವ, ಅತ್ತೆಮ್ಮ ಮತ್ತೆ ಜನನಿ ಯಾವ ಪಾರ್ಕ್ ಹೋಗಿದ್ದಾರೆ? ಬಹುಶಃ ನಾನು ಅಖಿಲ ರೆಗ್ಯುಲರ್ ಆಗಿ ಹೋಗೋ ಪಾರ್ಕ್ ಹಾಕೊಂಡಿರ್ತಾರ ಅನ್ಸುತ್ತೆ. ಅನ್ಸುತ್ತೆ ಅಂದ್ರೆ ಅವ್ರು ಯಾವ ಪಾರ್ಕಿಗೆ ಹೋಗ್ತಿದಾರೆ ಅಂತ ನೀವು ಕೇಳಲಿಲ್ವಾ? ಅದ್ರ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತಮ್ಮ, ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹೋಗೋ ಪಾರ್ಕ್ಗೆ ಹೋಗೋದಂತ ಡಿಸೈಡ್ ಮಾಡಿರ್ತಾರೆ. ಅದು ಇರೋದು ಆ ದಿಕ್ಕಿಗೆ, ನಾವು ಹೋಗ್ತಿರೋದು ಈ ದಿಕ್ಕಿಗೆ. ಅದು ಪೂರ್ವ, ಇದು ಪಶ್ಚಿಮ. ಸೂರ್ಯ ಪೂರ್ವದಲ್ಲಿ ಹುಟ್ಟಿದ್ರು, ಮುಳುಗೋದ್ ಪಶ್ಚಿಮದಲ್ಲ ಅಲ್ವಾ ಮಾವ? ಹೌದು ಅತ್ತೆಮ್ಮ, ಆ ಪಾರ್ಕ್ಗೆ ಹೋಗೋ ಬದಲು ಈ ಪಾರ್ಕ್ಗೆ ಬಂದ್ಬಿಟ್ರೆ. ಸಾರಿ ಕಣಮ್ಮ, ನೀನ್ ಇರೋ ಸ್ಥಿತಿನ ಗಮನದಲ್ಲಿ ಇಟ್ಕೊಳ್ಳದೆ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟೆ. ಪರವಾಗಿಲ್ಲ ಮಾವ. ಪಾರ್ವತಿ, ನೀನ್ ಹೇಳ್ದಾಗೆ ಅಖಿಲ ಏನಾದ್ರೂ ನಾವು ಹೋಗ್ತಿರೋ ಪಾರ್ಕಿಗೆ ಬಂದ್ಬಿಟ್ರೆ ಯಾವ್ದಕ್ಕೂ ಒಂದ್ಸಲ ವಿಚಾರಿಸ್ಬಿಡ್ತೀನಿ. ರಘು ಫೋನ್ ಮಾಡ್ತಾ ಇದಾರೆ. ಹಲೋ, ಹೇಳಿ ರಘು. ಎಲ್ಲಿದ್ಯಾ ಅಖಿಲ? ನಾನು ಹೇಳಿದ್ನಲ್ಲ ರಘು, ಜನನಿನ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ವಾಕಿಂಗಿಗೆ ಅಂತ. ಕಾರಲ್ಲಿ ಹೋಗ್ತಾ ಇದೀವಿ. ಯಾರು ಓಡಿಸ್ತಿರೋದು, ಹನುಮಂತನಾ? ಇಲ್ಲ ರಘು, ಹನುಮಂತುಗೆ ಬೇರೆ ಏನೋ ಕೆಲಸ ಇತ್ತು, ಹಾಗೆ ಅವನನ್ನ ಆಫೀಸ್ ಕೆಲಸದ ಮೇಲೆ ಕಳಿಸ್ಕೊಟ್ಟಿದ್ದೀನಿ. ಅನಂತು ಡ್ರೈವ್ ಮಾಡ್ತಾ ಇದ್ದಾನೆ. ಓ ಸರಿ ಸರಿ, ಯಾವ ಪಾರ್ಕ್ಗೆ ಹೋಗ್ತಿದ್ಯಾ? ನಾವು ಯೂಶುವಲ್ ಆಗಿ ಹೋಗ್ತೀವಲ್ಲ ರಘು, ನಮ್ಮ ರೆಗ್ಯುಲರ್ ಪಾರ್ಕ್, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿತ್ತು ನೀನು ಅದೇ ಪಾರ್ಕ್ ಹೋಗ್ತೀಯ ಅಂತ, ಅದನ್ನೇ ಹೇಳ್ದೆ. ಯಾರಿಗೆ ಹೇಳ್ದೆ ಅಂದ್ರ? ಯಾರಿಗೆ ಹೇಳಿದ್ರಿ? ಅಲ್ಲ ರಘು, ನಾವು ಪಾರ್ಕ್ ಹೋಗೋ ವಿಷಯ ಇನ್ಯಾರಿಗೋ ಹೇಳೋ ಅವಶ್ಯಕತೆ ಏನಿತ್ತು? ಹಲೋ ಹಲೋ ಅಖಿಲ, ನಿನ್ ಮಾತ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಒಳ್ಳೆ ಮಾವ ನಮ್ಮ. ಸದ್ಯ ಬಚವಾದೆ. ಪಾರ್ವತಿ, ಅವಳು ಅದೇ ಪಾರ್ಕ್ಗೆ ಹೋಗ್ತಿದ್ದಾಳಂತೆ. ಸದ್ಯ ಈಗ ನೆಮ್ಮದಿಯಾಗಿ ಹೋಗ್ಬೋದು, ಹೊರಡೋಣ. ಯಾಕ್ರಿ, ಯಾಕೆ ಶಾಕ್ ಆದ್ರಿ? ನನ್ಗೇನಾದ್ರು ದೊಡ್ಡ ಕಾಯಿಲೆ ಬಂದಿದ್ಯಾ?
ದಾಮು ಪ್ರೆಗ್ನೆಂಟ್ ಆಗಿದ್ಯಾ ಅಂತ ಬಂದಿದೆ ಕಣೆ. ಇದೆಲ್ಲ ಹೇಗೆ ಆಯ್ತು ಕಣೆ ಕೇಳಿ? ಹಾಗಲ್ವೇ ದಾಮು, ಈ ವಿಷಯವಾಗಿ ನಾನೇ ನಿನಗೆ ಬುದ್ಧಿ ಹೇಳಿದ್ದೀನಿ. ಡಿಗ್ರಿ ಓದ್ತಿರೋ ಮಕ್ಕಳಿರುವಾಗ ನೀನ್ ಪ್ರೆಗ್ನೆಂಟ್ ಆದ್ರೆ ಜನ ಏನ್ ಅನ್ಕೊಳಲ್ಲ ಅಂತ. ಈಗ ನೋಡಿದ್ರೆ ತಪ್ಪಾಡೋದಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಈಗಲ್ಲ. ಏನೇ ದಾಮು, ಇದ ನಂದೊಬ್ಬನ್ನೇ ತಪ್ಪಿರೋ ಹಾಗೆ ಮಾತಾಡ್ತಿದ್ಯಲ್ಲ, ನಿಂದು ತಪ್ಪಿದೆ ತಾನೇ? ಏನಿದೆ ಬದನೆಕಾಯಿ, ನನ್ ತಪ್ಪು? ನೀವೇ ತಾನೇ ದಾಮು ದಾಮು ಅಂತ ಹಾಲ್ ಕಿರ್ಕೊಂಡು ಲೈಟ್ ಆಫ್ ಮಾಡ್ಲೇನೆ ಅಂತ ಕೇಳ್ಕೊಂಡು ಬರ್ತಾ ಇದ್ದಿದ್ದು. ಆಯ್ತು ಬಿಡು ದಾಮು, ಇದ್ರಲ್ಲಿ ನಮ್ಮಿಬ್ಬರದು ತಪ್ಪಿದೆ ಅಲ್ವೇ. ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಏನಂತ ಉತ್ತರ ಕೊಡದೆ ದಾಮು? ಕಂಗ್ರಾಟ್ ಸರ್. ಕಂಗ್ರಾಟ್ಸ ಅಂದ್ರೆ ಈ ವಿಷಯ ನಿಮ್ಗೂ ಗೊತ್ತಾಯ್ತಾ? ನನಗ್ ಮಾತ್ರ ಅಲ್ಲ ಸರ್, ಇಡೀ ಮನೆಯವ್ರಿಗೆ ಗೊತ್ತಾಗಿದೆ. ಅತ್ತಿಗೆ ಪಿ ಎ ಇವಳು, ಜನರಲ್ ಚೆಕಪ್ಗೆ ಅಂತ ಫ್ಯಾಮಿಲಿ ಡಾಕ್ಟರ್ನ ಆಗಾಗ ಮನೆ ಕೊರ್ಸೋದು ಇದೇ ಜಯಾನೇ. ಹಾಗಾಗಿ ದಾಮಿನಿ ಪ್ರೆಗ್ನೆನ್ಸಿ ರಿಪೋರ್ಟ್ನ ಈ ಜಯಾಗೂ ಕಳಿಸ್ಬಿಟ್ರೇನಪ್ಪ? ಎಲ್ರೂ ಏನಂತಿದ್ದಾರೆ? ನಿಮ್ ಪ್ರಯತ್ನದ ಬಗ್ಗೆ ಎಲ್ರು ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ಸರ್. ಪಾಪ, ಈ ಅವಕಾಶಕ್ಕೋಸ್ಕರ ನೀವ್ ಎಷ್ಟು ದಿನದಿಂದ ಕಾಯ್ತಿದ್ರಿ ಅಂತ ಮಾತಾಡ್ಕೊಳ್ತಿದ್ದಾರೆ. ಹೌದಾ? ಇದೆಲ್ಲ ಹೇಗ್ ಗೊತ್ತಾಯ್ತು? ದಾಮಿನಿ ನೀನೇನಾದ್ರು ಹೇಳಿದ್ಯಾ? ನನಗೂ ಈಗ್ಲೇ ಅಲ್ವೇನ್ರಿ ಗೊತ್ತಾಗಿದ್ದು ವಿಷಯ. ಅವ್ರ ಯಾಕೆ ಹೇಳ್ಬೇಕು ಸರ್, ನೀವು ಆರ್ ಜೆ ಕಂಪ್ನಿಗೆ ಪ್ಲಾನ್ ಕಳ್ಸಿದ್ರಲ್ಲ, ಅದ್ ಇವಾಗ ಅಪ್ರೂವ್ ಆಗಿದೆ. ಸೊ ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಕಂಗ್ರಾಟ್ ಸರ್. ದಾಮು, ಇದೆಲ್ಲ ನಮ್ಮಿಬ್ರಿಗೂ ಬೇಕಾಗಿತ್ತೇನೆ. ಅಯ್ಯೋ ದೇವ್ರೆ, ಇದಾನಮ್ಮ ಹಾಗೆ ನೋಡ್ತಾ ಇದ್ಯಾ? ಬಾ ಹೋಗೋಣ. ಮಾವ ಮಾವ, ಇದನ್ ತಿನ್ಬೇಕು ಅಂತ ಆಸೆ ಆಗ್ತದೆ. ಕುರ್ಸಿ ಮಾವ. ಅಯ್ಯೋ ಪಾರ್ವತಿ, ಏನಮ್ಮ ನೀನ, ಫೈವ್ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಏನ್ ಕೇಳಿದ್ರು ಕೊಡಿಸ್ತೀನಿ, ಆದ್ರೆ ಇದು ಮಾತ್ರ ತಿನ್ಬಾರ್ದಮ್ಮ. ಈ ಸ್ಥಿತಿನಲ್ಲಿ ಇದೆಲ್ಲ ಅನ್ಹೆಲ್ತಿ. ಮಾವ ಮಾವ, ಒಂದೇ ಒಂದ್ ಕುರ್ಸಿ ಮಾವ. ಅಯ್ಯೋ ಬೇಡ ಕಣಮ್ಮ, ದಮ್ಮಯ್ಯ ಅಂತೀನಿ. ಬೇಡಪ್ಪ, ಹೋಗೋಣ. ಅದು ಬೇಡ. ಅನ್ಕೊಳ್ಳೋದು ಒಂದು, ಆಗುವುದು ಇನ್ನೊಂದು. ಅಯ್ಯೋ ದೇವ್ರೆ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಬೇಡ, ನೀವ್ ಅಲ್ಲೇ ಇರಿ. ಈ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ನಂಗೆ ನಾಚಿಕೆ ಆಗ್ತಿದೆ. ಕಷ್ಟದಲ್ಲಾಗೋನು ನೆಂಟ, ಆನ್ಲೈನಲ್ಲಿ ದುಡ್ಡು ಕಳ್ಕೊಳ್ಳೋನು ಬಂಟ. ನನಗೆ ನಿಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ ಫ್ರೆಂಡ್ಸ್ ನನ್ ಕಷ್ಟ ಹೇಳ್ಕೊಳಕ್ಕೆ? ಬನ್ನಿ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಇಷ್ಟು ವರ್ಷ ನಾನು ಏನೇನೆಲ್ಲ ಕನಸು ಕಂಡಿದ್ದೀನಿ, ಏನೇನೆಲ್ಲ ಆಸೆ ಪಟ್ಟಿದ್ದೀನಿ, ಯಾವ್ದಾದ್ರು ಒಂದ್ ಈಡೇರಿದ್ಯಾ? ಜನನಿಗೆ ಸಿಗೋ ಪ್ರೀತಿ ಗೌರವ ಎಲ್ಲ ನನಗೂ ಸಿಗ್ಲಿ ಅಂತ ನಾನು ಬಸರಿ ಆದ್ರೆ ಹೇಗಿರುತ್ತೆ ಅಂತ ನಾಲ್ಕಾಣಿ ಚಿಕ್ಕ ಕನಸು ಕಂಡೆ. ಅದು 100 ರೂಪಾಯಿ ತರ ದೊಡ್ಡ ವಿಷಯ ಆಗಿ ಪ್ರಚಾರ ಆಗ್ತಿದೆ. ಅಯ್ಯೋ ದೇವ್ರೆ. ಫ್ರೆಂಡ್ಸ್, ಈ ಅಸ್ತ ದೇವತೆಗಳಿಗೆ ಮಾಡಕ್ ಕೆಲ್ಸ ಇಲ್ಲದೆ ಸುಮ್ನೆ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ. ನನ್ ಫೀಲಿಂಗ್ಸ್ ನ ಕೇಳಿಸ್ಕೊಂಡು ಅಷ್ಟು ಅಂದ್ಬಿಟ್ಟಿದ್ದಾರೆ. ಅಯ್ಯೋ ಈಗ ನಾನ್ ಏನ್ ಮಾಡ್ಲಿ ಫ್ರೆಂಡ್ಸ್? ಪ್ಲೀಸ್ ಗಿವ್ ಮೀ ಸಮ್ ಐಡಿಯಾ. ದಾಮು ಬೇಡ್ದೆ ಅವ್ರು ಮಾತಾಡ್ಬಿಟ್ಟು ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ಅಲ್ಲೇ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅತ್ತಿಗೆ ಏನಾದ್ರೂ ಇದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ದಾಮು. ನಾನೇ ಆಟದಲ್ಲಿಲ್ಲಪ್ಪ, ನೀವೇ ಪ್ಲೇಯರು, ನೀವೇ ಅಂಪೈರು, ನೀವೇ ಆಲ್ ರೌಂಡರು. ಹಾಗಾದ್ರೆ ನೀನೇನು ಎಕ್ಸ್ಟ್ರಾ ಪ್ಲೇಯರ? ಲೇ ದಡ್ಡಿ, ಈ ಆಟ ನೀನೇ ಕಣೆ ಮ್ಯಾನ್ ಆಫ್ ದಿ ಮ್ಯಾಚು. ಮತ್ತೆ ನಿಮ್ಗೆ ಮ್ಯಾನ್ ಆಫ್ ದಿ ಸೀರೀಸ್.
ವಿಷಯ ಇಷ್ಟು ಸೀರಿಯಸ್ ಆಗಿರುವಾಗ ಕಮೆಂಟ್ರಿ ಕೊಡ್ತಿರಲ್ರಿ? ಅಯ್ಯೋ ದೇವ್ರೆ, ಈ ವಿಷಯ ಕುಕ್ಕರ್ ಮೇಲೆ ಮುಚ್ಚಿರೋ ಮುಚ್ಚಳ ತರ ತುಂಬಾ ದಿನ ಪ್ರೆಷರ್ನ ತಡ್ಕೊಳ್ಳಲ್ಲ, ವಿಷಲ್ ತರ ಎಲ್ಲರಿಗೂ ವಿಷಯ ಸ್ಪ್ರೆಡ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಅಕ್ಕನಿ ನಾನು ಹೇಗಪ್ಪ ಮುಖ ತೋರಿಸ್ಲಿ? ಅಯ್ಯೋ ದಾಮು, ನೀನೊಬ್ಬಳೇ ಅಲ್ಲ ಕಣೆ, ನಾನು ಹೇಗೆ ಮುಖ ತೋರಿಸೋದು? ಅಯ್ಯೋ ನೀವೇನಿಲ್ಲಿ? ಫೋನಲ್ಲೇ ಹೇಳದ್ನಲ್ಲ ಯಜಮಾನ್ರೆ, ಮಾವ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಹೌದು, ಆದ್ರೆ ವಾಕಿಂಗ್ ಅಂತ ಏನು ಹೇಳಿರ್ಲಿಲ್ವಲ್ಲ. ಯಾಕಪ್ಪ ಹೇಳಿದ್ರೆ, ಈ ಪಾರ್ಕ್ ಬದಲು ಬೇರೆ ಪಾರ್ಕ್ ಹೋಗಿ ಊಟ ಮಾಡ್ತಿದ್ಯಾ? ಏನಿದು ಯಜಮಾನ್ರೆ, ಯಾಕೆ ಇಲ್ಲಿಗೆ ಬಂದು ಊಟ ಮಾಡ್ತಿದ್ದೀರಾ? ಅದು ಇಷ್ಟೊತ್ತಲ್ಲಿ ತನ್ನಿಂದ ಇದನ್ನೆಲ್ಲ ನೋಡೋದಕ್ಕಾಗ್ತಿಲ್ಲ. ಅರಸನ್ ಕೋಟೆಯಲ್ಲಿ ರಾಜನ್ ಹೋದಂಗಾಯ್ತು. ಮೊದಲು ನೀವು ಬಂದಿರೋ ಕೆಲಸ ಮುಗಿಸೋಣ, ಆಮೇಲೆ ಮನೆಗೆ ಹೋಗೋಣ.
ದೇವ್ರು ಯಾರಿಗೂ ಹೇಳೋಕಾಗ್ದೇ ಇರೋ ಸತ್ಯನ ನನ್ನ ಹೊಟ್ಟೆಲಿ ಇಟ್ಬಿಟ್ನಲ್ಲಪ್ಪ. ಅಯ್ಯೋ ದೇವ್ರಿ, ಈ ಸತ್ಯನ ಈಗ ನಾನು ಅಕ್ಕನ ಹತ್ರ ಹೇಗೆ ಹೇಳೋದು? ಧೈರ್ಯನೇ ಸಾಕಾಗ್ತಿದೆ, ಕೈ ಕಾಲೆಲ್ಲ ನಡುಕ್ತಾ ಇದೆ. ಯಾರ ಹತ್ರನಾದ್ರೂ ಹೇಳಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸ್ವಲ್ಪ ಧೈರ್ಯ ಬರ್ಬೋದು. ಅಲ್ಲಿ ನರಸಮ್ಮ, ಜಯಮ್ಮ, ಚನ್ನಪ್ಪ ಮೂರು ಜನ ಇದ್ದಾರೆ. ಹೇಗಾದ್ರೂ ಮಾಡಿ ಈ ವಿಷಯನ ತಿಳಿಸೋಕೆ ಪ್ರಯತ್ನ ಪಡ್ತೀನಿ, ನೋಡೋಣ. ಅವರಾದ್ರೂ ನಾನು ಪ್ರೆಗ್ನೆಂಟ್ ಅಂತ ಕಂಡುಹಿಡಿತಾರ ಅಂತ. ಕೂತ್ಕೋ ಕೂತ್ಕೋ ಕೂತ್ಕೋ, ಮರ್ಯಾದೆ ಒಳಗಿದ್ರೆ ಸಾಕು, ಹೊರಗೆಲ್ಲ ತೋರಿಸ್ಬೇಕಂತ ಇಲ್ಲ, ಕೂತ್ಕೋ. ನರಸಮ್ಮ, ನನಗೆ ಬೆಳಗ್ಗೆ ಏಳಕ್ಕಾಗದೇ ಇರೋದು, ಈ ಉಳಿತೇಗು, ವಾಂತಿ, ಸುಸ್ತಾಗೋದು, ಒಂಥರ ಏನೋ ಹಿಂಸೆ, ಇದೆಲ್ಲ ಯಾಕಾಗತ್ತೆ ನನಗೆ? ಹೈಪರ್ ಆಸಿಡಿಟಿ ಮೇಡಮ್. ಏ, ಆ ಥರ ಎಲ್ಲ ಏನೂ ಇಲ್ಲ ನನಗೆ. ಬೆಳಗ್ಗೆ ನಿನ್ನನ್ನು ಚೆಕಪ್ ಮಾಡಿದೆಯಲ್ಲ, ನಿನ್ನ ಪ್ರಕಾರ ನನಗೇನಾಗಿದೆ? ನೀನಿವತ್ತು ಹೇಳಲ್ಲ ಬಿಡು. ಲೇ ಜಯ, ನಿನಗಾದ್ರೂ ಗೊತ್ತೇನೆ ನನಗೆ ಹಿಂಗೆ ಯಾಕೆ ಆಗ್ತಾ ಇದೆ ಅಂತ? ಗೊತ್ತು ಮ್ಯಾಮ್. ಗೊತ್ತಾ? ಹೇಳು ಹೇಳು, ಯಾಕೆ? ರಕ್ತ ಜಾಸ್ತಿ ಆದರೆ ಈ ಥರ ಎಲ್ಲ ಆಗುತ್ತೆ ಮ್ಯಾಮ್. ನಮ್ಮ ಅಮ್ಮಗೆ ಇದೇ ಥರ ಸಿಂಪ್ಟಮ್ಸ್ ಇತ್ತು. ಏಜ್ ಆಗ್ತಾ ಆಗ್ತಾ ಹೆಲ್ತ್ ಇಶ್ಯೂಸ್ ಕಾಮನ್ ಅಲ್ವಾ ಮ್ಯಾಮ್? ಏಜ್ ಆಗ್ತಾ, ಸರಿ ಒಪ್ಕೋತೀನಿ. ಆದರೆ ಈ ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತಾಗುತ್ತಲ್ಲ, ಅದ್ಯಾಕೆ? ನಂಗೊತ್ತು ಮೇಡಮ್. ಚೆನ್ನಪ್ಪ, ನಿನಗೆ ಗೊತ್ತಾ? ಹೇಳು 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 ಹೇಳು. ಮೇಡಮ್, ಈ ಕಾಯಿಲೆ ಸೋಂಬೇರಿ ಸೋಮಮ್ಮ ಅಂತ ಮನೆಯಲ್ಲಿ ಮೂರೊತ್ತು ಕೂತ್ಕೊಂಡು ಬಿಟ್ಟು ಊಟ ತಿನ್ಕೊಂಡಿದ್ರೆ ಈ ಕಾಯಿಲೆ ಬರುತ್ತಂತೆ. ನನ್ನ ಹೆಂಡತಿ ಊರಲ್ಲಿ ಕೆಲಸ ಮಾಡೋ ಯಜಮಾನಿಗೂ ಇದೇ ಕಾಯಿಲೆ ಬಂದಿದೆಯಂತೆ. ಆಮೇಲೆ ಎಲ್ಲ ಕಾಯಿಲೆಗಿಂತ ಈ ಕಾಯಿಲೆ ದೊಡ್ಡ ಕಾಯಿಲೆ ಮೇಡಮ್. ಈ ತರ ಕಾಯಿಲೆ ಇರೋ ಸೋಂಬೇರಿಗಳು ಯಾವಾಗ ಬೇಕಾದ್ರೂ ಘಟಕ್ ಅನ್ಬೋದು. ನನ್ನ ಸೋಂಬೇರಿ ನಾನು ಯಾವಾಗ ಬೇಕಾದ್ರೂ ಘಟಕ್ ಅನ್ಬೋದು ಅಂತ ಉದಾಹರಣೆ ಕೊಟ್ಟು ಬೇರೆ ಹೇಳ್ತೀಯ? ತೆಗೆದು ಕೊಟ್ಟ ಅಂದ್ರೆ ಇರೋ ಸತ್ಯ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೊಂತೀರ ಮೇಡಮ್? ಏನು ಅಂದೆ? ಬಾರಿಸ್ತೀನಿ. ಶುಗರ್ ನಾನು ಐವತ್ತಕ್ಕೆ ಹೋಗ್ಬಿಡ್ಬೇಕು. ಈಗಲೂ ಅಷ್ಟೇ ಐತೆ ಮೇಡಮ್. ಹಾ ಇರ್ಲಿ, ಯಮರಾಜನ ಹತ್ರ ಡೈರೆಕ್ಟ್ ಕಳಿಸ್ತೀನಿ. ಅಯ್ಯೋ, ಶಾಪ್ ಹಾಕ್ಬೇಡಿ ಮೇಡಮ್. ಮದುವೆ ವಯಸ್ಸು ಅಂದ್ರೆ ಮಗಳಿದ್ದಾಳೆ ಮೇಡಮ್, ಮನೆ ಕಟ್ಟಬೇಕು, ಇಷ್ಟೆಲ್ಲ ಕನ್ಸ್ಕೊಂಡಿದ್ದೀನಿ ಮೇಡಮ್, ಪ್ಲೀಸ್ ಮೇಡಮ್. ಮತ್ತೆ ನೀನ್ ಮಾತ್ರ ನನಗೆ ಬೈಬೋದಾ? ಸುಮ್ನೆ ಉದಾಹರಣೆ ಕೊಟ್ಟೆ ಮೇಡಮ್, ಅರಸನ್ ಕೋಟೆಯಲ್ಲಿ ನಿಮ್ಮನ್ನ ಎದಕ್ಕೊಂಡು ನಾವು ಬಾಳಕ್ಕಾಗತ್ತಾ ಮೇಡಮ್? ಅದು ಆ ಭಯ ಇರಬೇಕು ನನ್ನ ಬಗ್ಗೆ ನಿನಗೆ. ಓಕೆ, ಎಲ್ಲಾನು ಊಫಿ ಮಾಡ್ತೀನಿ, ಯಾರು ನನ್ನ ಕಣ್ ಮುಂದೆ ನಿಂತ್ಕೋಬಾರ್ದು. ಸರಿ ಮೇಡಮ್.
ನಡಿಯಮ್ಮ ಜನನಿ. ಯಾಕೆ ಮ್ಯಾಮ್ ಹಾಗೆ ನೋಡ್ತಾ ಇದ್ದೀರಾ? ಹಿಡ್ದೆ, ಕಂಡು ಹಿಡ್ದೆ. ನಿನ್ ಬಗ್ಗೆ ನನಗೆಲ್ಲ ಗೊತ್ತಾಯ್ತು. ನೀನು ನರ್ಸ್ ಅನ್ವಿತಾ ಅಲ್ವೇ ಅಲ್ಲ, ನೀನ್ ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತಾಯ್ತು.